ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡುವ ಸ್ಪೆಷಲಾಗಿ ಸಾಂಬಾರ್. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸೀ ಕುಂಬಳಕಾಯಿ ಒಂದು ಸಣ್ಣದು, ಮತ್ತು ಒಂದು ಕ್ಯಾರೆಟ್, ಎರಡು ನುಗ್ಗೆ, ಒಂದು ಮೂರು ಟೊಮೆಟೊ, ತೊಗರಿಬೇಳೆ, ಮತ್ತು ಬದನೆಕಾಯಿ, ಮತ್ತು ಸಾಂಬಾರ್ ನೀರುಳ್ಳಿ, ಮತ್ತು ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಮತ್ತು ಕೆಂಪು ಮೆಣಸು, ಮತ್ತು 1/2 ಕಪ್ಪು ಕಾಯಿ, ಇದು ಗ್ರೈಂಡ್ ಮಾಡಲಿಕ್ಕೆ, ಮತ್ತು ಸಾಂಬಾರು ಹುಡಿ ಹಾಕಲಿಕ್ಕೆ ಉಂಟು. ಈಗ ಒಂದು ಕುಕ್ಕರಲ್ಲಿ ನೀರಿಡುವ, ನೀರಿಟ್ಟು ಒಂದು ಬೇಳೆ ಹಾಕುವ, ಬೇಳೆ ಹಾಕಿದ ಮೇಲೆ ಸೀ ಕುಂಬಳಕಾಯಿ ಹಾಕುವ, ಎಲ್ಲ ತರಕಾರಿನ ಹಾಕುವ ಇದಕ್ಕೆ. ಅದು ಬೀನ್ಸ್, ಅದು ಇಲ್ಲ ಕ್ಯಾರೆಟ್, ಮತ್ತು ನುಗ್ಗೆಕಾಯಿ, ಮತ್ತು ಟೊಮೆಟೊ ಎಲ್ಲವನ್ನು ಅದಕ್ಕೆ ಹಾಕುವ. ಬದನೆಕಾಯಿ ನೀರಲ್ಲಿ ಹಾಕಿದೆ, ಒಂದು 5 ನಿಮಿಷ ನೀರಲ್ಲಿ ಇಡಬೇಕು. ಈಗ ಹಾಕುವ ಅದು ಸಹ. ಈಗ ಸಾಂಬಾರು ನೀರುಳ್ಳಿ ಹಾಕುವ, ಸಾಂಬಾರು ನೀರುಳ್ಳಿ ಹಾಕುವ, ಒಂದು ಸ್ವಲ್ಪ ಬೆಲ್ಲ ಎಲ್ಲವನ್ನು ಹಾಕುವ ಇದಕ್ಕೆ, ಕುಕ್ಕರಿಗೆ ಹಾಕುವ ಎಲ್ಲವನ್ನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಹಾಕುವ, ಸ್ವಲ್ಪ ಒಂದು ಹಾಕುವ. ಇದಾದ ನಂತರ ಕುಕ್ಕರಿಗೆ ಮುಚ್ಚುವ, ಒಂದು 5 ವಿಷಲ್ ಮುಚ್ಚುವ, 5 ವಿಷಲ್ ಬೇಯಲಿಕ್ಕೆ ಬಿಡುವ ನಾವು. ಈಗ ಕಾಯಿ ಹಾಕಿದ ಮಿಕ್ಸಿಯನ್ನು ಗ್ರೈಂಡ್ ಮಾಡುವ, ಮುಚ್ಚಲು ಹಾಕಿ ಗ್ರೈಂಡ್ ಮಾಡುವ. ಈಗ ಇದಾಗಿದೆ, ಗ್ರೈಂಡ್ ಆಗಿದೆ ನೋಡಿ, ಇಷ್ಟು ನೈಸ್ ಆಗಬೇಕು. ಇನ್ನೊಂದು ಪಾತ್ರೆಯಲ್ಲಿ ಒಂದು ಎಣ್ಣೆ ಹಾಕುವ ಒಗ್ಗರಣೆಗೆ, ಒಂದು 3-4 ಸ್ಪೂನ್. ಈಗ ಸಾಸಿವೆ, ಬೆಳ್ಳುಳ್ಳಿ ಹಾಕುವ, ಸಾಸಿವೆ ಸಿಡಿತ ಉಂಟು ಪಟಪಟ ಅಂತ. ಈಗ ಮೆಣಸು ಮತ್ತು ಕರಿಬೇವು ಹಾಕುವ ಒಗ್ಗರಣೆ. ಈಗ ಗ್ರೈಂಡ್ ಮಾಡಿದ ಮಸಾಲೆ ಇದಕ್ಕೆ ಹಾಕುವ, 4 ತೆಂಗಿನಕಾಯಿ, ಈಗ ಮಿಕ್ಸ್ ತಳ್ಳಿ ನೀರನ್ನು ಹಾಕುವ ಇದಕ್ಕೆ. ಈಗ 1 ಸ್ಪೂನು 2 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಮತ್ತು 1/2 ಸ್ಪೂನು ಸಾಂಬಾರು ಪೌಡರ್, ಸ್ವಲ್ಪ ಅರಶಿನ 1/2 ಸ್ಪೂನ್. ಈಗ ಮಿಕ್ಸ್ ಮಾಡು ಚೆನ್ನಾಗಿ. ಈಗ ಇದು ಬೆಂದಿದೆ, ಗ್ಯಾಸ್ ಆಫ್ ಮಾಡುವ. ಈಗ ಬೆಂದಿದೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಅದಕ್ಕೆ ಮಿಕ್ಸ್ ಮಾಡು. ಈಗ ಮಿಕ್ಸ್ ಮಾಡು ಇದಕ್ಕೆಲ್ಲ ತರಕಾರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಒಳ್ಳೆ ಸ್ವಲ್ಪ ಒಂದು 2 ನಿಮಿಷ ಕುದಿಲಿ. ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕುವ. ಒಳ್ಳೆ ರೀತಿ ಕುದಿತಾ ಬರ್ತಾ ಉಂಟು. ಇದಾಯಿತು, ಮುಚ್ಚಳ ಮುಚ್ಚುವ. ಈಗ ನೋಡಿ ಒಳ್ಳೆ ಕುದಿತಾ ಬರ್ತಾ ಉಂಟು. ಗ್ಯಾಸ್ ಆಫ್ ಮಾಡೋದು, ವಿಂಡೋದು ಗಾಳಿ ಬರ್ತಾ ಉಂಟು ಇಲ್ಲಿ ನಮ್ಮ ಒಳಗೆ, ತುಂಬ ಬೆಳಕು.
ಮುಚ್ಚಳ ಹಚ್ಚಿ ಗ್ಯಾಸ್ ಆಫ್ ಮಾಡು. ಒಳ್ಳೆ ತುಂಬ ಚೆನ್ನಾಗ್ತದೆ, ಇಡ್ಲಿಗೆ ಆಗ್ತದೆ, ವೈಟ್ ರೈಸ್ ಬಾಯ್ಲ್ಡ್ ರೈಸ್ಗೆಲ್ಲ ಆಗ್ತದೆ. ಒಳ್ಳೆ ಸಾಂಬಾರಿದ್ದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆಂದ ಬಂದಿದೆ, ಒಳ್ಳೆ ಬಂದಿದೆ. ಓಕೆ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನಂತೆ. ಬಾಯ್.